ಖಡಕ್ ವಿಲನ್ಗೂ ಸೈ, ಹೀರೋಗೂ ಜೈ, ಕಂಚಿನ ಕಂಠ ಹಾಡಿದ್ರೆ ಎಂಥವ್ರು ಫಿದಾ, ಮೋಸ್ಟ್ ಹ್ಯಾಂಡ್ಸಮ್ ಹಂಕ್, ಲವ್ಲಿ ಆಗಿ ಎಂಟ್ರಿ ಕೊಡ್ತಾ ಇರೋ ಸಿಂಹ, ಬರೀ ಅಂತಿಂತ ಸಿಂಹ ಅಲ್ಲ, ವಸಿಷ್ಠ ಸಿಂಹ ನನ್ ಜೊತೆ ಇದ್ರೆ. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್ ಸರ್, ನೀವು ಹೇಗಿದ್ದೀರಾ? ಗ್ರೇಟ್. ನಾನ್ ಲವ್ಲಿ. ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನೋಡಿ ಆ ಕಾನ್ಸೆಪ್ಟ್ ಇಬ್ಬರಲ್ಲೂ ಮೈಂಡಲ್ಲಿ ಮೂವಿ ಅಂತಿದಂಗೆ ಹಂಗೆ, ಲವ್ಲಿ ಅಂತಿದಂಗೆ ಎಲ್ರಿಗೂ ಅದೊಂಥರ ಸ್ವೀಟ್ ಅಂತಾನೆ ಬಂದ್ಬಿಡುತ್ತೆ. ಪ್ರೀತಿ ಅಂತಿದಂಗೆ ಎಂತವ್ರಿಗೂ ಮುಖದಲ್ಲಿ ಕಾಣಿಸು ಆ ಲವ್ಲವಿಕೆನೆ ಬೇರೆ. ಮೃಗನು ಮೃದುವಾದ ಪ್ರೀತಿಗೆ ಮಾತ್ರ. ಅಬ್ಬ ಏನ್ ಹೇಳಿದ್ರಿ ಅಲ್ಲ, ಒಂದು ರೊಮ್ಯಾಂಟಿಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಮುಖಾಂತರ ಎಂಟ್ರಿ ಆಗ್ತಾ ಇದ್ರಿ. ಲವ್ಲಿ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಲವ್ಲಿ ಅಂದ ತಕ್ಷಣ ಏನ್ ಹೇಳ್ತೀರಾ? ಇಟ್ ಈಸ್ ಲವ್ಲಿ, ಸಿಂಪಲ್ ಅಂಡ್ ಸ್ಟ್ರೇಟ್. ಬಟ್ ಒಂದು ಸಿನಿಮಾ ಆಗಿ ಒಂದು ಕಥೆಯಾಗಿ ಹೇಳಿದರೆ ಒಂದು ತುಂಬಾ ವಿಶೇಷವಾದ ಒಂದು ಆಳವಾದ ಒಂದು ಗಾಢವಾದ ಒಂದು ಕಥೆ, ಅಷ್ಟೇ ಚಾಲೆಂಜಿಂಗ್ ಆದ ಒಂದು ಪಾತ್ರ. ಆ್ಯಂಡ್ ಹೋಪ್ಫುಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಜೂನಲ್ಲಿ ನಮ್ಮ ಜನರ ಮುಂದೆ ಬರುತ್ತೆ, ಅವ್ರ ವರ್ಡಿಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಸಿನಿಮಾ ಅಂತ ಹೇಳ್ಬೋದಲ್ಲ ಇದನ್ನ? ಡೆಫಿನೆಟ್ಲಿ. ಅಂದರೆ ಏನಂದರೆ ಇದು ಏನೋ ಒಂದು ಊಹಾಪೋಹದ ಕತೆ ಅಲ್ಲ, ನಮ್ಮ ಸುತ್ತ ನಡೆದಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನ ಆಧರಿಸ್ಕೊಂಡು ಬರೆದಿರೋ ಒಂದು ಕತೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಆಸ್ ಯು ರೈಟ್ಲಿ ಸೆಡ್. ರಿಯಲ್ ಬೇಸ್ಡ್ ಆನ್ ಸ್ಟೋರಿ ಅಂದಾಗ ಒಂದಷ್ಟು ಚಾಲೆಂಜಿಂಗ್ಸ್ ಇರುತ್ತೆ. ಆ ರೋಲ್ಸ್ ಹೇಗೆ ಅನಿಸ್ತಾ ಇತ್ತು ಸರ್? ಅದು ವಾಸ್ ಇಟ್ ಚಾಲೆಂಜಿಂಗ್? ವೆರಿ ಚಾಲೆಂಜಿಂಗ್. ಅಂದರೆ ತುಂಬ ಎಮೋಷ್ನಲಿ ಬೈಂಡ್ ಕ್ಯಾರೆಕ್ಟ್ರು, ತುಂಬಾ ಅಂದರೆ ಎರಡು ರೀತಿ ಇರ್ತಾನೆ ಯಾವುದಕ್ಕೂ, ಅಂದರೆ ಒಂದು ಫೀಲಿಂಗ್ಸೇ ಇಲ್ಲ, ಎಮೋಷನ್ಸೇ ಇಲ್ಲದೇ ಇರ್ತಕ್ಕಂಥ ಒಬ್ಬ ನಟೋರಿಯಸ್ ರೌಡಿಯಾಗೂ ಕಾಣಿಸ್ತಾನೆ, ಆ್ಯಂಡ್ ಎಮೋಷ್ನಲಿ ಬೈಂಡೆಡ್ ಲವರ್ ಆಗೂ ಕಾಣಿಸ್ತಾನೆ, ಆ್ಯಂಡ್ ಒಬ್ಬ ತುಂಬಾ ಒಂದೊಳ್ಳೆ ಸಂದೇಶ ಸಾರ್ತಕ್ಕಂಥ ಫ್ಯಾಮಿಲಿ ಮ್ಯಾನ್ ಆಗೂ ಕಾಣಿಸ್ತಾನೆ. ಓಕೆ, ಇದು ಗ್ಯಾಂಗ್ಸ್ಟರ್ ಬೇಸ್ಡ್ ಆನ್ ಸ್ಟೋರಿ ಅಂತ ಹೇಳ್ತಿದ್ದಾರೆ, ಆ ಥರ ಪೋರ್ಟ್ರೇ ಆಗ್ತಿದೆ ಯಾಕೆ ಅಂತ? ಗ್ಯಾಂಗ್ಸ್ಟರ್ ಬೇಸ್ಡ್ ಕಾನ್ಸೆಪ್ಟ್ ಅನ್ನೋಕ್ಕಿಂತ ಇವನು ಈ ಪಾತ್ರ, ಇದು ಆ್ಯಕ್ಚುಲಿ ನಾಯಕನಿಗೆ ಜೈ ಅಂದ್ರಲ್ಲ, ಇದು ನಾಯಕನ ಹೆಸರು ಜೈ. ಸೊ ಜೈ ಅಂತಕ್ಕಂಥ ಪಾತ್ರ, ಅವನು ಡಿಸ್ಗೈಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ನಟೋರಿಯಸ್ ಗ್ಯಾಂಗ್ಸ್ಟರ್, ಹೀಸ್ ವಾಂಟೆಡ್ ಗೈ. ಸೊ ಅಂಥವನು ಡಿಸ್ಗೈಸ್ ಅಲ್ಲಿ ಇದ್ದಾಗ ಅವನ ಲೈಫಲ್ಲಿ ಒಂದು ಗೊತ್ತಿಲ್ಲದಿರೋ ಒಂದು ಹೊಸ ಆಯಾಮ ತೆರೆಕೊಂಡಾಗ ಆ ನಂತರದ ಜರ್ನಿ ನಾನು ಹೆಚ್ಚು ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ, ಸಿನಿಮಾ ನೋಡಿ ವಿಟ್ನೆಸ್ ಮಾಡಬೇಕು. ಬಟ್ ಡೆಫಿನೆಟ್ಲಿ ಈ ಥರದ್ದೊಂದು ಕಥೆಯನ್ನಾಗಲಿ ಪಾತ್ರನಾಗಲಿ ಇದಕ್ಕೆ ಮುಂಚೆ ನಾವು ಸ್ಕ್ರೀನಲ್ಲಿ ನೋಡಿರಲ್ಲ, ಆ್ಯಂಡ್ ಇಂಥ ಒಂದು ಪಾತ್ರ ಇಂಥ ಒಂದು ಕಥೆಯ ಭಾಗವಾಗಿದ್ದಕ್ಕೆ ನನಗೆ ಐ ಆಮ್ ಪ್ರೌಡ್, ಹೆಮ್ಮೆ ಇದೆ. ನಂದಿದು ಅದೃಷ್ಟ ಈ ಪಾತ್ರ ನನಗೆ ಸಿಕ್ಕಿದ್ದು. ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಹಾಗೆ ಮಾತುಗಳು ಕೇಳಿದ್ದೀವಿ. ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಭರಪೂರವಾಗಿದೆ ಅಂತ. ಹೌದಾ? ಖಂಡಿತ, ಭರಪೂರವಾಗಿ ಪುಷ್ಕಳವಾಗಿದೆ, ಫುಲ್ ಫೀಲ್ಸ್. ಆ್ಯಕ್ಚುಲಿ ಸರ್, ಇವಾಗ ನಿಮ್ಗೆ ಗೊತ್ತು, ಒಂದು ಸಿನಿಮಾ ಅಂದರೆ ಜನ ಥಿಯೇಟ್ರಿಗೆ ಬರೋಕ್ಕೂ ಮುಂಚೆನೇ ಬೇಕಾದಷ್ಟು ಲೆಕ್ಕಾಚಾರ ಹಾಕ್ಬಿಡ್ತಾರೆ, ಟ್ರೈಲರ್ ನೋಡಿ ಡಿಸೈಡ್ ಆಗ್ತಾರೆ ಅವರು ಆ ಸಿನಿಮಾ ನೋಡಬೇಕಾ ಬೇಡವಾ ಅಂತ. ಖಂಡಿತ. ಅಂದರೆ ಸಿ, ಎಲ್ಲರ ಲೈಫಲ್ಲೂ ಟೈಮ್ ತುಂಬ ಇಂಪಾರ್ಟೆಂಟ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನಾವುಗಳೇ ಈಗ ಯಾವುದೋ ಒಂದು ಸಿನಿಮಾ ಬಂತು ಅಂದ್ರೆ ನೋಡ್ಬಿಡ್ತೀವ ಸುಮ್ಮ ಸುಮ್ಮನೆ, ಯಾವ ಭಾಷೆ ಅನ್ನೋದಲ್ಲ, ಒಂದು ಸಿನಿಮಾ ಬಂತು ಅಂತ ಹೋಗ್ಬಿಡ್ತೀವ. ನಮಗೆ ಆ ಟೈಟಲ್ ಲೋಗೋಯಿಂದ ಪೋಸ್ಟ್ರಿಂದ ಹಿಡಿದು ಟ್ರೈಲರು ಟೀಸರು ಸಾಂಗ್ ಕಂಟೆಂಟು ಎಲ್ಲ ಯಾವುದೋ ಒಂದು ನಮ್ಗೆ ಅಪೀಲ್ ಆದರೆ ಮಾತ್ರ ವಿ ವಿಲ್ ಥಿಂಕ್ ಆಫ್ ಗೋಯಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಆರ್ ಟೈಮ್ ದರ್. ನಮ್ಮ ಟೈಮು ಪ್ರೆಷಿಯಸ್, ನಾವು ಅದನ್ನು ಟೈಮ್ ಜೊತೆಗೆ ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು ಅನ್ನೋ ಪ್ರೇಕ್ಷಕ ಸುಮ್ಮ ಸುಮ್ಮನೆ ಟೈಮನ್ನ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ಅವನಿಗೆ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ 100 ಇದೆ. ಸೊ ಇದನ್ನ ಯಾಕೆ ಪಿಕ್ ಮಾಡ್ಕೋಬೇಕು, ಇದನ್ನ ಯಾಕೆ ಆಯ್ಸ್ಕೋಬೇಕು? ಸೊ ಇದನ್ನ ಆಯ್ಸ್ಕೋಬೇಕು ಅಂದ್ರೆ ಅವನ್ನ ಎಂಗೇಜ್ ಮಾಡೋಂಥ, ಅವನ್ನ ಎಂಟರ್ಟೈನ್ ಮಾಡುವಂಥ ಕಂಟೆಂಟ್ ಇದೆಯಾ, ಸ್ಟಫ್ ಇದೆಯಾ, ಪೊಟೆನ್ಷಿಯಲ್ ಇದೆಯಾ ಅಂತ ಅವ್ನು ಜಡ್ಜ್ ಮಾಡ್ತಾನೆ, ಎದುರು ನೋಡ್ತಾನೆ. ನಾವು ಕೊಡೋ ಕಂಟೆಂಟ್ ಅವ್ನಿಗೆ ಇಷ್ಟ ಆದಾಗ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ನಮ್ಮ ಭಾಷೆ ಸಿನಿಮಾಗಳು ಸಾಕಷ್ಟು ಗೆದ್ದಿದ್ದಾವೆ, ಬೇರೆ ಭಾಷೆ ಸಿನಿಮಾಗಳು ಗೆದ್ದಿದ್ದಾವೆ. ಆ್ಯಂಡ್ ನಮಗೇನಂದ್ರೆ ಬೆಂಗಳೂರಲ್ಲಿ ಎಸ್ಪೆಷಲಿ ಟಾಸ್ಕ್ ಏನಂದ್ರೆ, ಬೆಂಗಳೂರು ಅಥವಾ ಕರ್ನಾಟಕದಲ್ಲೇ ನಾವು ಎಲ್ಲ ಭಾಷೆನೂ ಹೆಚ್ಚು ಕಡಿಮೆ ಅರ್ಥ ಮಾಡ್ಕೋತೀವಿ, ಮಾತಾಡ್ತೀವಿ ಬೇರೆ ಬೇರೆ ಭಾಷೆಗಳನ್ನ. ಹಾಗಿರುವಾಗ ಅವ್ರಿಗೆ ಬೇರೆ ಭಾಷೆ ಕಂಟೆಂಟು ಡೈರೆಕ್ಟಾಗಿ ಅದೇ ಭಾಷೆಯಲ್ಲಿ ಸಿಗ್ತಾ ಇರಬೇಕಾದ್ರೆ ಅದಕ್ಕೆ ಚಾಲೆಂಜಿಂಗ್ ಆಗಿ ಅದನ್ನು ಮೀರಿಸ್ತಕ್ಕಂಥ ಅಥವಾ ಆ ಕ್ವಾಲಿಟಿನ ಮೀಟ್ ಮಾಡ್ತಕ್ಕಂಥ ಕಂಟೆಂಟ್ ನಮ್ಮಿಂದ ಬಂದಾಗ ಕಿತ್ತುಕೊಂಡು ನುಗ್ತಾರಲ್ವ ಥಿಯೇಟ್ರಿಗೆ. ಯಾಕೆ ನಮ್ಮ KGF ಕನ್ನಡ ಸಿನಿಮಾನೇ ಹೆಂಗೆ ನೋಡಿದ್ರು, ಎಷ್ಟು ಜನ ಬಂದರು ಥಿಯೇಟ್ರಿಗೆ, ಕಾಂತಾರ ಏನಾಯಿತು, ಚಾರ್ಲಿ ಏನಾಯಿತು,
ಇವೆಲ್ಲನೂ ನಮ್ಮ ಎಕ್ಸಾಂಪಲ್ ಗಳಲ್ವಾ, ನಮ್ಮ ಸಿನಿಮಾಗಳಲ್ವಾ. ದೊಡ್ಡ ದೊಡ್ಡ ಬರೀ ದೊಡ್ಡ ಸಿನಿಮಾ ಅಂತಾನೆ ಅಲ್ಲ, ನಮ್ಮ ಚಿಕ್ಕ ಇನ್ನೊಂದು ಉಪಾಧ್ಯಕ್ಷ ಜನ ನೋಡ್ರಲ್ವಾ. ಸೊ ಸರಳ ಪ್ರೇಮ ಕತೆ ಜನ ನೋಡಿದ್ರಲ್ವಾ, ಕಾಟೇರ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ರಲ್ವಾ ಜನ. ಸೊ ಇದೆಲ್ಲ ನಮ್ಮ ಸಿನಿಮಾಗಳೇ, ನಮ್ಮ ಮಣ್ಣಿನ ಕಥೆಗಳೇ, ನಮ್ಮ ಜನನೇ ನೋಡ್ ಮೆಚ್ಚಿದ್ದಾರೆ. ಯಾಕೆ ಅಂದ್ರೆ ಕಂಟೆಂಟ್ ಇಷ್ಟ ಆಯ್ತು, ನೋಡಿದ್ರು ಮೆಚ್ಚಿದ್ರು. ಅಪ್ರಿಷಿಯೇಟ್ ಮಾಡಕ್ ಯಾವತ್ತೂ ಆಡಿಯನ್ಸ್ ಹಿಂಜರಿ ಅಲ್ಲ, ಜಸ್ಟ್ ದಟ್ ಅವ್ರನ್ನ ನಾವು ಇಂಪ್ರೆಸ್ ಮಾಡಲ್ವಾ ಇಲ್ವಾ. ಓಕೆ, ಹಾಗಿದ್ರೆ ಇಲ್ಲಿ ಜನ ಕಥೆ ಒಂದು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗ್ತಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಸೇಮ್. ಡೆಫಿನೆಟ್ಲಿ, ನಾನು ನೋಡಿ ನಾನು ಮೆಚ್ಚುವಂತ ಕಂಟೆಂಟ್ ನೀವು ಕೂಡ ನಾನು ಸಿನಿಮಾ ಮೆಚ್ಚುತ್ತೀನಿ. ನೀ ಏನೋ ಮಾಡಿದ್ರೆ ನಾನು ಬಂದು ನೋಡೋಕ್ಕಾಗಲ್ಲ, ಅಂದ್ರೆ ಯಾರೇ ಆಗಲಿ ಯಾಕೆ ನೋಡಬೇಕು. ಹೌದು ಹೌದು, ಅಂದ್ರೆ ಸಿ ಟೈಮ್ ಇಸ್ ಮನಿ ಅಂತೀವಿ, ಇಲ್ಲಿ ಟೈಮು ಮನಿ ಎರಡೂ ಇರುತ್ತೆ ಪಾಪ ಆಡಿಯನ್ಸ್ದು. ಸೊ ಈಗ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮನೆಯಿಂದ ಥಿಯೇಟರ್ ಹೋಗಿ ಅಥವಾ ಮಲ್ಟಿಪ್ಲೆಕ್ಸ್ ಹೋಗಿ ಆ ಜರ್ನಿ, ಅಲ್ಲಿ ಟಿಕೆಟ್ ದುಡ್ಡು, ಅಲ್ಲಿ ಪಾಪ್ಕಾರ್ನ್ ಇನ್ನೊಂದು ಮತ್ತೊಂದ್ರ ದುಡ್ಡು, ಇದೆಲ್ಲದಕ್ಕೂ ಒಂದಷ್ಟು ಪಾಕೆಟ್ ಹೆವಿ ಅಲ್ಲ ಇದು, ಭರಿಸ್ಬೇಕಲ್ವ. ಮುಂಚೆ ಎಲ್ಲ 100-150 ರೂಪಾಯಿ ಕೊಟ್ರೆ ಒಂದು ಸಿನಿಮಾ ನೋಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಈಗ ಸುಮ್ಮನೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಹೋಗ್ತಾರೆ ಅಥವಾ ಒಂದು ಪೇರ್ ಹೋಗ್ತಾರೆ, ಇಡೀ ಫ್ಯಾಮಿಲಿ ಹೋಗ್ತಾರೆ ಅಂದ್ರೆ 1000 ರೂಪಾಯಿಗಿಂತ ಕಡಿಮೆ ಇರಲ್ಲ. ಚಾನ್ಸ್ ಇಲ್ಲ, ಅದು ರೀಸನ್ ಇರಬಹುದಾ? ಅದು ರೀಸನ್ ಅಲ್ಲ, ಅದಕ್ಕೆ ಅಷ್ಟನ್ನ ನಾನು ಸ್ಪೆಂಡ್ ಮಾಡ್ತೀನಿ, ಒಂದು 3-4 ಗಂಟೆ ಕಾಲ ನಿನಗೋಸ್ಕರ ಕೊಡ್ತೀನಿ ಅಂದ್ರೆ ನನ್ನ ನಿನ್ನ ಎಂಗೇಜ್ ಮಾಡ್ತೀಯ, ಎಂಟರ್ಟೈನ್ ಮಾಡ್ತೀಯ, ಮಾಡಿದ್ರೆ ನಾನು ನೋಡ್ತೀನಿ. ಪ್ರೇಕ್ಷಕರನ್ನ ಬ್ಲೇಮ್ ಮಾಡಲು ಅರ್ಥನೇ ಸರ್. ಹಾಗಿದ್ರೆ ಪ್ರತಿ ಶುಕ್ರವಾರ ನಾವು ನೋಡ್ತೀವಿ, ಬೇಕಾದಷ್ಟು ಸಿನಿಮಾ ಬರುತ್ತೆ, ನಮಗೆ ಗೊತ್ತು ಯಾವ ಸಿನಿಮಾ ಬಂತು ಯಾವ ಸಿನಿಮಾ ಹೋಯ್ತು, ಹೆಸರೇ ಕೇಳದಂಗೆ ಹೋಗಿರೋ ಸಿನಿಮಾಗಳಿದಾವೆ. ಅದ್ ಯಾವ್ದು ಕಂಟೆಂಟ್ ಚೆನ್ನಾಗಿಲ್ಲ ಅಂತನಾ? ಕಂಟೆಂಟ್ ಚೆನ್ನಾಗಿರೋ ಸಿನಿಮಾನು ಸೋತಿರ್ಬೋದು, ಬಿಕಾಸ್ ಜನಕ್ಕೆ ಆ ಸಿನಿಮಾ ಬಂದಿದೆ ಅಂತ ಗೊತ್ತೇ ಇಲ್ಲಿರ್ಬೋದು. ತಲುಪದ್ರಲ್ಲೂ ನಾವು ಸೋತ್ರೆ, ಜನಕ್ಕೆ ನಮ್ಮ ಸಿನಿಮಾ ಬಂದಿದೆ ಅಂತ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಲ್ಯಾಗಿಂಗ್ ಬಿಹೈಂಡ್ ಆದ್ರೆ ಇಟ್ಸ್ ನಾಟ್ ದೇರ್ ಮಿಸ್ಟೇಕ್, ಇಟ್ಸ್ ಆರ್ ಮಿಸ್ಟೇಕ್. ಕರೆಕ್ಟ್. ಇನ್ನೊಂದೇನು ಗೊತ್ತಾ, ಸಿ ಆಗ್ಲೇ ಹೇಳ್ದಂಗೆ ದೇರ್ ಆರ್ ಮಲ್ಟಿಪಲ್ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ಜನಕ್ಕೆ ಎಂಟರ್ಟೈನ್ಮೆಂಟ್ಗೆ ಅಥವಾ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಅಂಥದ್ರಲ್ಲಿ ಅಷ್ಟೆಲ್ಲ ಬಿಟ್ಟು ಇದನ್ನ ಅವನು ಆಯ್ಸ್ಕೋಬೇಕು. ಪ್ರೇಕ್ಷಕ ಅಂದ್ರೆ ಯಾಕೆ ಆಯ್ಸ್ಕೋಬೇಕು ಅನ್ನೋದು ಡೆಫಿನೆಟಿಸಮ್ ನಮ್ಮಿಂದ ಅವನಿಗೆ ಸಿಗಬೇಕಲ್ವಾ, ಒಂದು ಗ್ಯಾರಂಟಿ ಅಶ್ಯೂರೆನ್ಸ್ ಸಿಗಬೇಕಲ್ಲ. ನೀವು ಹೇಳ್ದಂಗೆ ಈಗ ಎಷ್ಟೋ ಕಂಟೆಂಟ್ ಇದೆ ಚೆನ್ನಾಗಿರುವಂತಹ ಸಿನಿಮಾಗಳು ಕೂಡ ಜನಕ್ಕೆ ರೀಚ್ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿನಿಮಾ ಟೀಮ್ ಎಡವ್ತಾ ಇದೆಯಾ? ಬಿಕಾಸ್ ನೋಡಿ, 2-3 ವರ್ಷ ಒಂದು ಸಿನಿಮಾಗೆ ಅಂತ ಟೈಮ್ ಸ್ಪೆಂಡ್ ಮಾಡಿ, ಅಷ್ಟೆಲ್ಲ ಒಳ್ಳೆ ಶಾರ್ಟ್ಸ್ ಕೊಟ್ಟು ಇಡೀ ಸಿನಿಮಾ ರೆಡಿ ಮಾಡಿ ಥಿಯೇಟರ್ ತರೋ ಅಷ್ಟರಲ್ಲಿ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಆದ್ರೆ ಸಿನಿಮಾನ ನಾವು ಥಿಯೇಟರ್ಗೆ ತರೋದು, ಪಬ್ಲಿಸಿಟಿ ಮಾಡೋದು, ನಮ್ಮ ಸಿನಿಮಾ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಇವೆಲ್ಲ ಆಯಾಮಗಳು ಬೇರೆ ಬೇರೆ. ಎಲ್ಲಾ ಬಾಕ್ಸ್ ನು ಟಿಕ್ ಮಾಡಿದ್ರೆ ಅವನಿಗೆ ಚೆನ್ನಾಗಿ ತಲುಪುತ್ತೆ, ಅವನು ಇಂಪ್ರೆಸ್ ಆಗ್ತಾನೆ. ಸೊ ಒಂದು ಇಂಪ್ರೆಸ್ ಆಗ್ಬೇಕು, ಇನ್ನೊಂದು ತಲುಪಬೇಕು, ತಲುಪಿಸ್ಬೇಕು, ಹಲವಾರು ಅಂದ್ರೆ ದೇರ್ ಆರ್ ಮೆನಿ ಚಾಲೆಂಜಸ್. ಆ ಚಾಲೆಂಜಸ್ ನ ನಾವು ಫೇಸ್ ಮಾಡಿ ತಲುಪಿಸಕ್ ಆಗುತ್ತಾ? ಆಗಲ್ಲ, ಅದು ನಮ್ಮ ಕೈಯಲ್ಲಿ. ಆಕ್ಚುಲಿ ನಮಗೆ ಲವ್ಲಿ ಸಿನಿಮಾ ಅಂತ ಬಂದ ತಕ್ಷಣ ಒಂದು ಕ್ಯಾಲ್ಕುಲೇಷನ್, ಇಲ್ಲಿ ಡೈರೆಕ್ಟರ್ಗೆ ಡೆಬ್ಯೂ ಮೂವಿ, ಬಟ್ ವಸಿಷ್ಠ ಅವ್ರಿಗೆ ನಂಬರ್ ಆಫ್ ಮೂವೀಸ್, ಬಿಕಾಸ್ ಬರೀ ಕನ್ನಡದ ಆ್ಯಕ್ಟರ್ ಮಾತ್ರ ಅಲ್ಲ, ಇವತ್ತು ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್. ಸೊ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಇಷ್ಟು ಆಪರ್ಚುನಿಟಿ ಇರುವಾಗ ಒಬ್ಬ ಡೆಬ್ಯೂ ಡೈರೆಕ್ಟರ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಇರಬೇಕು ಅಂತದ್ದು, ಏನು ಕಂಡ್ರಿ ಓಕೆ ಮಾಡೋದಕ್ಕೆ ವಾಟ್ ಇಸ್ ದ ರೀಸನ್? ಈಗ ಇದು ಮೊದಲನೇ ಸಿನಿಮಾ, ಹಾಗಾಗಿ ಅವನು ಹೊಸಬ ಡೆಬ್ಯೂಟಂಟ್ ಅಂತ ಕರಿತೀವಿ. ಸಿನಿಮಾ ಬಂದ ಮೇಲೆ ನೋಡಿ, ಅವನು ನಮ್ಮ ಕೆಲವು ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ ಆಗ್ತಾರೆ. ಅಂದ್ರೆ ನನ್ನ ಪಾಡು ಬೇರೆ, ನಾನು ನನ್ನ ದಾರಿ ಬೇರೆ, ಅಥವಾ ನಾನು ಮಾಡೋ ನನ್ನ ಕೆಲಸ ಪಕ್ಕಕ್ಕೆ ಇಡೋಣ. ಈ ಸಿನಿಮಾದಲ್ಲಿ ನೋಡಿದಾಗ ಸಿನಿಮಾ ಒಂದು ಪಾತ್ರ ಅಥವಾ ಇದೊಂದು ಕಥೆ, ನೆಕ್ಸ್ಟ್ ನನ್ನ ಬೇರೆ ಇನ್ನೊಂದು ಸಿನಿಮಾ, ಆ ರೀತಿ ಜರ್ನಿ ಆಗುತ್ತೆ. ಬಟ್ ಒಬ್ಬ ಡೆಬ್ಯೂಟೆಂಟ್ಗೆ ಇಷ್ಟು ಕ್ಲಾರಿಟಿ, ಇಷ್ಟು ಪ್ರೆಸಿಷನ್, ಅಷ್ಟು ನಾಲೆಡ್ಜ್, ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಸ್ಕ್ರಿಪ್ಟ್ ಮೇಲಿನ ಹಿಡಿತ, ಇದೆಲ್ಲ ಬರೋದು ಸ್ವಲ್ಪ ಅಂದರೆ ಒಂದು ದೊಡ್ಡ ಪ್ರತಿಭೆನೇ ಸರಿ. ಇದು ಅಂತ ಪ್ರತಿಭೆಗೆ ನಾವು ಸಪೋರ್ಟ್ ಮಾಡಲಿಲ್ಲಾದ್ರೆ ಇನ್ಯಾರಿಗೆ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಅವನು ನಮ್ಮ ಡೈರೆಕ್ಟರ್ ಅಂದ್ರೆ ಅವನು ಅಂತ ಯಾಕೆ ಕರಿತೀನಿ ಅಂದ್ರೆ ನನ್ನ ತಮ್ಮ, ಹಾಗೆ ಆ ಸಲಿಗೆಯಿಂದ ಕರಿತೀನಿ. ಒಬ್ಬ ಅದ್ಭುತ ಡಾನ್ಸರ್, ಅದ್ಭುತ ಮಾರ್ಷಲ್ ಆರ್ಟಿಸ್ಟ್, ಅದ್ಭುತ ಯೋಗ ಪಟು, ಅದ್ಭುತ ಜಿಮ್ನಾಸ್ಟಿಕ್ ಇದು ಟ್ರೈನರ್, ಆಮೇಲೆ ಬಾಕ್ಸರ್, ಆಮೇಲೆ ನನಗೆ ಪರ್ಸನಲಿ ಅವನು ಮಾರ್ಷಲ್ ಆರ್ಟ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಟ್ರೈನ್ ಮಾಡಿದ್ದಾನೆ, ಯೋಗ ಬೇಕಾದಾಗ ಅವನೇ ಟ್ರೈನ್ ಮಾಡೋದು. ಅಂದರೆ ಇಷ್ಟು ವರ್ಷದ ಜರ್ನಿಲಿ, 8-9 ವರ್ಷದ ಜರ್ನಿಲಿ
ನನಗೆ ಡ್ಯಾನ್ಸ್ ರಿಕ್ವೈರ್ಮೆಂಟ್ ಇದ್ದಾಗ ನನ್ನನ್ನು ಟ್ರೈನ್ ಮಾಡಿದ್ದ ಅವನೇ. ಸೊ ಈ ಥರದ ಹಲವಾರು ಆಯಾಮಗಳಲ್ಲಿ ಅವನು ನನಗೆ ಗುರು ಕೂಡ. ಆ್ಯಂಡ್ ಲೈಫಲ್ಲಿ ಅಣ್ಣ ತಮ್ಮನ ಸಂಬಂಧ, ಮನೆಯಲ್ಲಿ ಒಬ್ಬ ಮನೆಯೊಬ್ಬ ಸದಸ್ಯ ಅವನು. ಸೊ ಈ ಥರದ ಒಂದು ಪ್ರತಿಭೆ ನಮ್ಮ ಜೊತೆಯಲ್ಲಿ ಇದ್ದಾಗ ಅಂಥವ್ರನ್ನ ನಾವು ಪೋಷಿಸಲಿಲ್ಲ ಅಂದರೆ ಇನ್ಯಾರು ಪೋಷಿಸ್ತೇವೆ? ಅಂಡ್ ಯಾರನ್ನೋ ಸುಮ್ಮನೆ ಈಗ ನನ್ನ ಜೊತೆ ಇದ್ದಾನೆ ಅಣ್ಣ ಅಂತ ಕರ್ರ ಅನ್ನೋ ಕಾರಣಕ್ಕೆ ಅವನಿಗೆ ಡೇಟ್ ಕೊಟ್ಟಿದ್ದಲ್ಲ ಅಥವಾ ಸಿನಿಮಾ ಮಾಡಿದ್ದಲ್ಲ. ಅಂಡ್ ನಾನು ಓಕೆ, ನಾನು ಒಂದು ಪಕ್ಷ ಓಕೆ, ಒಂದು ಸೆಂಟಿಮೆಂಟಲಿ ಅಥವಾ ಎಮೋಷನಲಿ ಅವನು ಕನೆಕ್ಟೆಡ್ ಮಾಡ್ಬಿಡ್ಬೋದು. ನಮ್ಮ ಪ್ರೊಡ್ಯೂಸರ್ ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟು ಚೆನ್ನಾಗಿ ಕಟ್ಕೊಡ್ಬೇಕು ಅಂದ್ರೆ ಆ ಕಥೆಗಿರೋ ಶಕ್ತಿ, ಅವನ ಟ್ಯಾಲೆಂಟ್ಗಿರೋ ಶಕ್ತಿ. ಸೊ ಪ್ರೊಡ್ಯೂಸರ್ಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ತುಂಬಾ ಕ್ವಾಲಿಟಿ ಆಗಿದೆ ಸಿನಿಮಾ ಅಂತ ತುಂಬಾ ಜನ ಸಿನಿಮಾ ಬಗ್ಗೆ ತಿಳ್ಕೊಂಡಿರೋರು ಮಾತಾಡ್ತಾ ಇದ್ದಾರೆ. ಪ್ರತಿ ಶಾರ್ಟ್ಸ್ ಕೂಡ ನೀವು ನೋಡಿ ಹೆಂಗಿರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಂಗೆ ಎಷ್ಟೇ ಚೆನ್ನಾಗಿ ಬರಬೇಕು, ಒಂದು ಒಳ್ಳೆ ಔಟ್ಪುಟ್ ಬರಬೇಕು ಅಂದ್ರೆ ಖರ್ಚು. ಸೊ ಪ್ರೊಡ್ಯೂಸರ್ಸ್ ಇಲ್ಲಿ ಒಂದು ದುಡ್ಡಿದ್ರು ಕ್ವಾಲಿಟಿ ಬರಲ್ಲ, ಆ ಕ್ವಾಲಿಟೇಟಿವ್ ಎಂಪ್ಲಾಯೀಸ್ ಇರಬೇಕು ಬೇಸಿಕಲಿ. ಆ ಟ್ಯಾಲೆಂಟ್ ಹಂಗೆ ಕ್ವಾಲಿಟೇಟಿವ್ ಟ್ಯಾಲೆಂಟ್ ಇರಬೇಕು, ಆ ಕ್ವಾಲಿಟೇಟಿವ್ ಟ್ಯಾಲೆಂಟು ಕ್ವಾಲಿಟೇಟಿವ್ ಟೀಮು ಜೊತೆಗೆ ಕ್ವಾಲಿಟೇಟಿವ್ ಪ್ರೊಡಕ್ಷನ್ ಹೌಸ್ ಬಿದ್ದಾಗ ಒಂದು ಅದ್ಭುತ ಕ್ರಿಯೇಟ್ ಆಗುತ್ತೆ, ಒಂದು ಕ್ವಾಲಿಟೇಟಿವ್ ಕಂಟೆಂಟ್ ಆಚೆ ಬರುತ್ತೆ. ಆ್ಯಂಡ್ ಇಲ್ಲಿ ಬೇಸಿಕಲಿ ನಮ್ಮೆಲ್ಲರ ಫಂಡ, ನಮ್ಮ ಇಡೀ ತಂಡದ ಫಂಡ, ನೋ ಕಾಂಪ್ರಮೈಸ್. ಇದು ಅಚೀವ್ ಮಾಡಬೇಕಂದ್ರೆ ಈ ಟಾಸ್ಕು, ಈ ಶಾರ್ಟು, ಈ ಫ್ರೇಮು, ಈ ಸೀನು, ಈ ಪ್ರತಿಯೊಂದನ್ನು ಟಾರ್ಗೆಟ್ ಮಾಡಿ ವಿ ಶುಡ್ ನೇಲ್ ದಿಸ್, ವಿ ಶುಡ್ ಕ್ರ್ಯಾಕ್ ದಿಸ್, ವಿ ಶುಡ್ ಅಚೀವ್ ದಿಸ್. ಅದು ಹಗಲು ರಾತ್ರಿ ಅಂತ ಟೈಮ್ ನೋಡಿ ಶೂಟ್ ಮಾಡಿಲ್ಲ, ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಶೂಟ್ ಮಾಡಿಲ್ಲ. ತುಂಬಾನೇ ಲಾವಿಶ್ ಆಗಿ ಕಾಣುತ್ತೆ ಸಿನಿಮಾ ಅಂದ್ರೆ, ಅದಕ್ಕೆ ಅದರ ಹಿಂದೆ ದುಡಿದಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಕಾರಣ. ಅಂಡ್ ಆರ್ಟಿಸ್ಟ್ಗಳು, ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ತುಂಬಾನೇ ತುಂಬಾನೇ ಅಂದ್ರೆ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡದ ಕಲಾವಿದರು ನಮ್ಮನ್ನ ಒಂದಷ್ಟು ಜನ ಇಷ್ಟು ವರ್ಷದಿಂದ ರಂಜಿಸ್ಕೊಂಬಂದಿದ್ದಾರೆ, ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು, ಅವ್ರ ಅಭಿಮಾನಿಗಳು ಕೂಡ ನಾವು. ಅಂಡ್ ಹೊಸಬರು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಅಂಡ್ ಈ ಒಂದು ಸಿನಿಮಾದಲ್ಲಿ ನನಗೆ ತುಂಬಾ ಹೈಲೈಟ್ ಆಗೋದು ಅಂದ್ರೆ ನನ್ನ ಜೈ ಪಾತ್ರದ ಕೆಮಿಸ್ಟ್ರಿ ವಿತ್ ಅದರ್ ಆರ್ಟಿಸ್ಟ್. ದತಣ ಇರ್ಬೋದು, ಈಸ್ ದ ಮೋಸ್ಟ್ ಫೇವ್ರೆಟ್ ಪರ್ಸನ್ ಅನ್ಸೆಟ್ಸ್ ನನಗೆ. ಮಾಳವಿಕ ಅವ್ರು ಇರ್ಬೋದು, ಶೋಭರಾಜ್ ಅವ್ರು ಇರ್ಬೋದು, ವಂಶಿಕಾ ಅಂಡ್ ನಮ್ಮ ಹೀರೋಯಿನ್ ಸ್ಟೆಫಿ ಪಟೇಲ್, ಅವರೊಬ್ರು ಮಾತ್ರ ಜಾರ್ಖಂಡ್ ಅವರು, ಅಂದ್ರೆ ನಾರ್ತ್ ಇಂಡಿಯನ್ ಗರ್ಲ್, ಜಾರ್ಖಂಡ್ ಬಂದ್ಬಿಟ್ಟಿದ್ದಾರೆ ಅಂತ. ಜಾರ್ಖಂಡ್ ಇಂದ ಜಾರ್ಖಂಡ್ ಬಂದ್ಬಿಟ್ರೆ ಸಾಧು ಸರ್ ಜೊತೆ ಒಂದಷ್ಟು ಸಿನಿಮಾ ಮಾಡಿದೀನಿ ನಾನು. ಸಪೋರ್ಟಿಂಗ್ ಆಕ್ಟರ್ ಆಗಿದ್ದಾಗ್ಲೂ, ವಿಲನ್ ಆಗಿ ನಟಿಸಿದಾಗ್ಲೂ, ಹೀರೋ ಅಂದ್ರೆ ಲೀಡ್ ಕ್ಯಾರೆಕ್ಟರ್ ಮಾಡಿದಾಗ್ಲೂ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಸಾಧು ಸರ್ ಪಾತ್ರ, ಇಟ್ಸ್ ನೆವರ್ ಬಿಫೋರ್ ಅನ್ನೋ ಒಂದ್ ತರ ಒಂದು ಪಾತ್ರ, ತುಂಬಾನೇ ತುಂಬಾನೇ ಒಳ್ಳೆ ಪಾತ್ರ, ತುಂಬಾನೇ ಅಚ್ಚುಕಟ್ಟಾಗಿ ಸಕಲ ಮಾಡಿದ್ದಾರೆ. ಈ ತರದ ಒಂದು ಪಾತ್ರದಲ್ಲಿ ಸಾಧು ಸರ್ ನೀವು ನೋಡಿರೋದು. ಅಂಡ್ ವಾಚ್ ಔಟ್ ಫಾರ್ ವಂಶಿಕಾ, ವಾಚ್ ಔಟ್ ಫಾರ್ ಸ್ಟೆಫಿ, ತುಂಬಾನೇ ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ಎಲ್ಲಾ ಪಾತ್ರಗಳಿಗೂ ಈ ನಾಯಕನ ಪಾತ್ರದ ಜೊತೆಗೆ ಇರತಕ್ಕಂತ ಒಂದು ರ್ಯಾಪು ಆಗ್ಲಿ, ಆ ಬಾಂಡ್ ಆಗ್ಲಿ, ಕೆಮಿಸ್ಟ್ರಿ ಆಗ್ಲಿ, ಇಟ್ ವಿಲ್ ಡೆಫಿನೆಟ್ಲಿ ಸರ್ಪ್ರೈಸ್ ಯು. ಮನೋರಂಜನೆಗೆ ಯಾವುದೇ ನಿಟ್ಟಲ್ಲಿ, ಯಾವುದೇ ಆಂಗಲಲ್ಲೂ ಕೊರತೆ ಇಲ್ಲ. ಹಾಸ್ಯ ಸಿಕ್ಕಾಪಟ್ಟೆ ಇದೆ, ಎಮೋಷನ್ಸ್ ಸಿಕ್ಕಾಪಡೆ ಇದೆ, ಆಕ್ಷನ್ ಸಿಕ್ಕಾಪಡೆ ಇದೆ. ಅಂಡ್ ಮ್ಯೂಸಿಕ್ ನಮ್ಮ ಅನೂಪ್ ಸಿಲಿನ್. ಸೊ ವಿನೋ ಬಿಡಿ ಸರ್, ನಿಮ್ ಕಾಂಬಿನೇಷನ್ ಅಂತಿದಂಗೆನೆ ಹಾಡುಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಎಲ್ಲೋ ಹೋಗ್ಬಿಟ್ಟಿರುತ್ತೆ ನಿಮ್ ಕಾಂಬಿನೇಷನ್ ಅಲ್ಲಿ. ಅಂಡ್ ಅದರಲ್ಲೂ ನೀವು ಹಾಡಿದ್ರಿ ಅಂತಿದಂಗೆ ಆ ಹಾಡ್ ಬಗ್ಗೆ ಎಷ್ಟು ಫೀಡ್ಬ್ಯಾಕ್ಸ್, ಎಷ್ಟು ಜನ ಸಾಂಗ್ ಮುಳುಗೋಗ್ತಾ ಇದ್ದಾರೆ. ಅದೇನು ಅದು ಅಂದ್ರೆ ಒಂದು ಫ್ರೆಂಡ್ಶಿಪ್ ನಂದು ಅನೂಪ್ದು, ಒಂದು ಆಲ್ಮೋಸ್ಟ್ ಒಂದು 15-20 ವರ್ಷದ ಫ್ರೆಂಡ್ಶಿಪ್, ಆಲ್ಮೋಸ್ಟ್ 20 ವರ್ಷದ ಫ್ರೆಂಡ್ಶಿಪ್. ಮೇ ಬಿ ಆ ಪರಸ್ಪರ ಒಬ್ಬರ ಬಗ್ಗೆ ಒಬ್ರು ಗೊತ್ತಿರೋದ್ರಿಂದ ಆ ರೀತಿ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಇದು ಮೂರನೇ ಹಾಡು, ಹ್ಯಾಟ್ರಿಕ್ ಕಾಂಬಿನೇಷನ್ ನಂದು ಅನೂಪ್ದು. ಫಸ್ಟ್ ಹಾಡು ಮರೆತೆ ಹೋದೇನು, ಸಾಂಗ್ ಸಾಕು ಸರ್, ಬೇರೆ ಜನ ಎಲ್ರಿಗೂ ಸಾಂಗ್ ಮೇಲೆ ನಿರೀಕ್ಷೆ ಜಾಸ್ತಿ ಮಾಡೋದು. ಮರೆತೇ ಹೋದೇನು ವಾಸ್ ಸಚ್ ಅ ಸ್ವೀಟ್ ಥಿಂಗ್ ಟು ಹ್ಯಾಪನ್, ಅದನ್ನ ಮರೆಯಕ್ಕಾಗಲ್ಲ. ಸೊ ಆ ಸಾಂಗ್ಗೆ ಸಿಕ್ಕಂತ ಅಪ್ರಿಸಿಯೇಷನ್, ಪ್ರೀತಿ, ಅಂಡ್ ಇವತ್ತಿಗೂ ಎಲ್ಲೇ ಹೋದ್ರು ಆ ಸಾಂಗ್ ಬಗ್ಗೆ ಇರ್ತಕ್ಕಂಥ ಕ್ರೇಜು ತುಂಬಾನೇ ಓವರ್ವೆಲ್ಮಿಂಗ್, ಮನ್ಸ್ ತುಂಬಿ ಬರುತ್ತೆ. ಅಂಡ್ ಅದಾದ್ಮೇಲೆ ಬೈರಾಗಿ ವರ್ಕ್ ಮಾಡಿದ್ವಿ ನೆಕ್ಸ್ಟ್ ಸೆಕೆಂಡ್ ಸಾಂಗ್, ನಂದು ನಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ. ಬೈರಾಗಿ ಹಾಡು ತುಂಬಾನೇ ದೊಡ್ಡ ಹಿಟ್ ಆಗಿತ್ತು ಇತ್ತೀಚೆಗೆ, ರೀಸೆಂಟ್ಲಿ ಕೂಡ ಮತ್ತೆ ಟ್ರೆಂಡ್ ಆಗಿತ್ತು. ಸೊ ಸಮಥಿಂಗ್ ವರ್ಕಿಂಗ್, ನಮ್ಗೆ ಗೊತ್ತಿಲ್ಲ ಇರೋ ಒಂದು ಶಕ್ತಿ ವರ್ಕ್ ಆಗುತ್ತೆ ಹಿಂದೆ. ಅಂಡ್ ಈಗ ಬಯಸಿ ಬಯಸಿ ರಿಲೀಸ್ ಆಯ್ತು ಮೊನ್ನೆ ಅಷ್ಟೇ, ಅದಕ್ಕೆ ಸಿಕ್ತಿರ್ತಕ್ಕಂಥ ರೆಸ್ಪಾನ್ಸ್ ತುಂಬಾನೇ ಖುಷಿ ಕೊಡುತ್ತೆ. ಅಂಡ್ ನಾನು ಸ್ವಲ್ಪ ಹಾಡೋದು ಕಡಿಮೆ ಅಂದ್ರೆ ಸಿನಿಮಾದಲ್ಲಿ ಹಾಡೋದು ಕಡಿಮೆ, ಸೊ ಹಾಡಿದಾಗ ಈ ತರದ ಒಂದು ಒಳ್ಳೆ ಹಾಡು ಸಿಕ್ಕಿ ಅದನ್ನ ಹಾಡಿ ಅದು ಜನಕ್ಕೆ ಇಷ್ಟ ಆಗ್ಬಿಟ್ಟಾಗ ಇನ್ನೇನ್ ಬೇಕು ನಮ್ಗೆ? ನಾವಂತೂ ಇನ್ನ ನೋಡಿಲ್ಲ,
ಅದನ್ನ ನಿಮ್ಮ ಆಂಗಲ್ ಅಲ್ಲಿ ನೀವು ನೋಡಿದಂತ ನಿಮ್ಮ ಕಣ್ಗಳು ಏನ್ ಹೇಳುತ್ತೆ? ಈ ಸದ್ಯಕ್ಕೆ ಬಂದಿರತಕ್ಕಂತ ಸಾಂಗ್ ಬಯಸಿ ಬಯಸಿ ಆಗ್ಲಿ, ಅದಕ್ಕೆ ಮುಂಚೆ ಬಂದಿರತಕ್ಕಂತ ಲವ್ಲಿ ಟೈಟಲ್ ಟ್ರ್ಯಾಕ್ ಆಗ್ಲಿ, ಅಥವಾ ಒಂದೆರಡು ಟೀಸರ್ ಬರ್ಡೇ ಟೀಸರ್ಸ್ ಏನ್ ಬಂದಿತ್ತು, ಜಸ್ಟ್ ನೀವು ಅದನ್ನ ಅದೊಂದು ನಿಮ್ಗೆ ಸಣ್ಣ ಟೀಸರ್ ಅಶ್ವಿನ್ ಕೆಲ್ಸದ ಬಗ್ಗೆ. ಅವನು ಕೆಲಸ ಅಂತ ಬಂದ್ರೆ ರಾಕ್ಷಸ, ಎಲ್ಲ ಕೆಲಸನೂ ಒಬ್ಬನೇ ಮಾಡ್ಬೇಕು ಅಂತ ಅವ್ನಿಗೆ ಹಠ. ಅವನಿಗೆ ಸೊ ತುಂಬಾನೇ ಚುರುಕು, ತುಂಬಾನೇ ಫಾಸ್ಟ್ ಅಂಡ್ ತುಂಬಾನೇ ಪರ್ಟಿಕ್ಯುಲರ್ ಅಂಡ್ ಸ್ಪೆಸಿಫಿಕ್. ಆ ಪ್ರೆಸಿಷನ್ ಅಲ್ಲಿ ಕೆಲಸ ಮಾಡೋದಿದೆಯಲ್ಲ, ಫಾರ್ ಹಿಸ್ ಏಜ್ ಇಟ್ ಇಸ್ ಲೈಕ್ ವಂಡರ್ಫುಲ್. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಪ್ರೆಸಿಷನ್ ಇಂದ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ. ಅಂಡ್ ನಾವು ಹೇಳ್ತೇವಲ್ಲ ಅಂದ್ರೆ ಒಂದು ನಮ್ಮ ಅರ್ಲಿ ಅಥವಾ ಇನಿಷಿಯಲ್ ಡೇಸ್ ಆಫ್ ಕರಿಯರ್ ಅಲ್ಲಿ ಆ ಒಂದು ಎಲ್ಲಿ ಏನಾದ್ರು ಹೇಳೋರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಇರೋದು. ಇವ್ರುಗಳು ಇವರು ರಾಕ್ಷಸರು ಇವ್ರಿಗೆ ಏನಂತದೆಲ್ಲ ಭಯ ಯೋಚನೆ ಅಂಜಿಕೆ ಏನಿಲ್ಲ. ಇಲ್ಲ ಸರ್ ಇದು ಇದು ಹಿಂಗೆ ಬೇಕು ಅಣ್ಣ, ಇದು ಹಿಂಗೆ ಇರ್ಬೇಕು ಇಲ್ಲ ಅಣ್ಣ, ಅದು ನನಗೆ ತುಂಬಾ ಇಷ್ಟ ಆಗೋದು. ಅಂಡ್ ಟೈಮ್ ಸೇವಿಂಗ್, ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ ಅಥವಾ ಖರ್ಚು ಮಾಡ್ತಾರೆ ಅಂತ ಉಡಾಫೆ ಆಗಿ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಕೂರೋದು, ಬೇಗ ಬೇಗ ಕ್ಯಾಪ್ಚರ್ ಮಾಡಬೇಕು, ಎಷ್ಟು ಸಿಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಬೇಕು, ಇನ್ನೊಂದು ಟೇಕು ಇನ್ನೊಂದು ಆಗಲು ಮತ್ತೊಂದು, ಅದೆಲ್ಲಾನು ಅದನ್ನ ಬೇಕಾಬಿಟ್ಟು ಮಾಡದೆ ಆಸ್ ಪರ್ ಪ್ಲಾನ್ ನಾವು ಇಷ್ಟನ್ನು ಕವರ್ ಮಾಡ್ಬೇಕು ಇವತ್ತು ಅಂದ್ರೆ ಅದು ಏನಾರು ಆಗಲಿ ತಲೆ ಮೇಲೆ ತಲೆ ಬಿದ್ದೋಗ್ಲಿ ಕ್ಯಾಪ್ಚರ್ ಮಾಡ್ಲೇಬೇಕು. ಸೊ ತುಂಬಾ ಖುಷಿ ಕೊಡುತ್ತೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಟೀಮ್ಗಳು ಎಸ್ಪೆಷಲಿ ಅಂದ್ರೆ ಅಷ್ಟು ಕ್ಲಾರಿಟಿ ಇರ್ತಕ್ಕಂಥ ಟೀಮ್ಗಳು ಅಂದ್ರೆ ಅದು ಕೆಲಸ ಮಾಡೋದು ತುಂಬಾ ಖುಷಿ. ವಶಿಷ್ಠ ಅಂದ ತಕ್ಷಣ ಅವರ ಒಂದು ದೊಡ್ಡ ಫ್ಯಾನ್ ಬೇಸ್ ಏನ್ ಹೇಳ್ತಾರೆ ಅಂದ್ರೆ ಅವ್ರನ್ನ ಒಂದು ಆಕ್ಷನ್ ಓರಿಯೆಂಟೆಡ್ ಆಗಿನೇ ನೋಡಬೇಕು ಅನ್ನೋದು ಬಹಳ ಜನಕ್ಕೆ ಎಕ್ಸ್ಪೆಕ್ಟೇಷನ್. ಬಟ್ ಯಾವಾಗ ಲವ್ಲಿ ಅನ್ನೋ ಈ ಟೈಟಲ್ ಕೇಳಿದ್ರು, ಹೆಂಗೆ ಇವ್ರನ್ನ ತುಂಬಾ ಸಾಫ್ಟ್ ಆಗಿ ಒಬ್ಬ ಹೆಂಗ್ ತೋರಿಸ್ಬಿಟ್ರು, ಲವ್ಲಿ ಆಗಿ ತೋರಿಸ್ಬಿಟ್ರ ಅನ್ನೋದು ಬಹಳ ಜನಕ್ಕಿದೆ. ಸೊ ನಾವು ನಿಮ್ಮನ್ನ ಆಕ್ಷನ್ ತರನೇ ಎಕ್ಸ್ಪೆಕ್ಟ್ ಮಾಡುವುದಾ ಸಿನಿಮಾದಲ್ಲಿ ಹೆಂಗೆ? ಬರ್ಡೇ ಟೀಸರ್ ನೀವು ನೋಡ್ರೆ ಗೊತ್ತಾಗುತ್ತೆ, ನೀವು ಇದು ದೋ ಇಟ್ ಇಸ್ ಲವ್ಲಿ ಇಟ್ ಇಸ್ ವೇ ಟು ಡೆಡ್ಲಿ ಆಲ್ಸೋ. ಎಸ್, ಅಂದ್ರೆ ಈಗ ಏನಂದ್ರೆ ಆ ಆಕ್ಷನ್ ಆ ಒಂದು ಮಾಸ್ ಒಂದು ಆ ಒಂದು ಪ್ರೀತಿ ಏನಿದೆ ಆ ಜಾನರ್ ನೋಡ್ತಕ್ಕಂಥವ್ರದ್ದು ಆ ಪ್ರೀತಿ ಅದು ಸಾರ್ವಕಾಲಿಕ. ಅಂಡ್ ಅವ್ರಿಗೆ ನಾವು ಬದ್ರು, ಯಾಕಂದ್ರೆ ಅವರು ನಮ್ಮನ್ನ ಒಂಥರ ಸಾಕ್ತಾರೆ ಒಂದು ರೀತಿಲಿ ಹೇಳೋದಾದ್ರೆ. ಜೊತೆಗೆ ನನಗೆ ನನ್ನ ಪುಣ್ಯನೋ ಅದೃಷ್ಟನೋ ಗೊತ್ತಿಲ್ಲ, ಮರೆತೇ ಹೋದೇನೋ ಸಾಂಗು, ದಯವಿಟ್ಟು ಗಮನಿಸಿದ ಸಿನಿಮಾ, ಗೋಧಿ ಬಣ್ಣ ಸಿನಿಮಾ, ಈ ಇದಕ್ಕೆಲ್ಲ ನನಗೆ ಸಿಕ್ಕಂತ ಪ್ರೀತಿ ಇದೆಯಲ್ಲ ಅದು ಬೇರೆ ಇನ್ನೊಂದು ವರ್ಗದ್ದು. ಅದು ತುಂಬಾನೇ ಸಾಫ್ಟ್ ನೇಚರ್ಡ್, ಸಾಫ್ಟ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಜನ. ದೇ ಆರ್ ಆಕ್ಚುಲಿ ಲವ್ಲಿ ಅವ್ರುಗಳು, ಅಂದ್ರೆ ನಮ್ಮ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು. ನನಗೆ ಇಲ್ಲ, ನೀವು ಹೆಣ್ಮಕ್ಳು ಮೆಚ್ಕೊಳ್ಳೇಬೇಕು, ನೀವು ಥ್ಯಾಂಕ್ಸ್ ಹೇಳಲೇಬೇಕು, ಆಮೇಲೆ ಎದೆ ತುಂಬಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು, ಯಾಕಂದ್ರೆ ನಿಮ್ಗಿರೋ ಫ್ಯಾನ್ಸ್ ಹೆಚ್ಚಾಗಿ ಹೆಣ್ಮಕ್ಳೇ. ಇನ್ನೂ ಸೇರಿ ಹೇಳಿ, ಒಂದು ಪುಣ್ಯ ಅದು ಆ ರೀತಿ ಅವರು ಪ್ರೀತಿ ಕೊಡೋದು ಸುಮ್ ಸುಮ್ನೆ ಎಲ್ರಿಗೂ ಸಿಗಲ್ಲ. ಅಂಡ್ ಅದು ಸಿಕ್ಕಾಗ ಅದನ್ನ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ ಕಡೆಯಿಂದ ತಪ್ಪಾಗುತ್ತೆ. ಸೊ ಇಲ್ಲಿ ಎಲ್ಲಾ ವರ್ಗನು ಅಡ್ರೆಸ್ ಮಾಡತಕ್ಕಂತ ಒಂದು ಸಿನಿಮಾ ಲವ್ಲಿ. ಸೊ ಇಟ್ ಈಸ್ ಲವ್ಲಿ, ಇಟ್ ಈಸ್ ಡೆಡ್ಲಿ, ಇಟ್ ಈಸ್ ಮಚ್ ಮೋರ್. ನೈಸ್. ನನ್ಗೆ ಇನ್ನೊಂದು, ಪೋಸ್ಟರ್ಸ್ ಎಲ್ಲ ನೋಡಿದಾಗ, ಹಾಡು ನೋಡಿದಾಗ, ಬೈಕ್ ನೋಡಿದ್ವಿ, ಅದನ್ನ ಹೆಂಗೆ ಅದು ಸಾಂಗ್ ಮಾತ್ರ ಪ್ರಾಪರ್ ಬಳಸಿರೋದ ಹೆಂಗೆ? ಬೈಕ್ ಬಗ್ಗೆ ಹೇಳಿದ್ರು ಹೇಗಿದೆ ಬೈಕ್? ಇಷ್ಟ ಆಯ್ತಾ? ಏ, ತುಂಬಾ ಇಷ್ಟ ಆಯ್ತು. ನೋಡ್ತೀರಾ ನಿಜ? ನೋಡ್ತೀರಾ ಮೂವಿ ಇದು? ನೋಡ್ತೀರಾ? ಬಂದಿದ್ ಕಾರ್ ಅಲ್ಲಿ ತಾನೆ ನೋಡ್ತೀರಾ? ಆಕ್ಚುಲಿ ನೋಡ್ಬೇಕು ಅನಿಸ್ತಿದೆ. ದೆನ್ ಲೆಟ್ಸ್ ಗೋ. ಸೀರಿಯಸ್ಲಿ ಬನ್ನಿ. ಅಯ್ಯೋ, ನಮ್ ಬೈಕು, ನಮ್ ಸಿನಿಮಾ ಬೈಕು, ಸಿನಿಮಾಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರೋದು. ಕಮ್ ಆನ್, ಇಷ್ಟು ಮಾಡಕ್ಕಾಗಲ್ವ? ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ಬೈಕ್ ಅಂತ ಹೇಳ್ತಿದಂಗೆ ನಂಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತದೆ. ಬೈಕ್ ನೋಡಿದ್ರೆ ಮಾತ್ರ ಸಾಲಲ್ಲ, ಇನ್ನೊಂಚೂರು ಆಸೆ ಜಾಸ್ತಿ ಆಯ್ತು, ಒಂದು ರೈಡ್ ಹೋಗ್ಬೇಕು ಅನ್ನೋ ಆಸೆ. ಆಗತ್ತಾ? ಯೋಚನೆ ಮಾಡ್ತೀನಿ. ಓಕೆ, ಸರಿ, ಅಲ್ಲಿ ಹೋಗೋ ತನಕ ನನ್ನ ಎಕ್ಸೈಟ್ಮೆಂಟ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀನಿ. ಅಂಡ್ ಸಿನಿಮಾದೇ ನಾವೇನೋ ಮಾತಾಡ್ತಾ ಇದ್ವಿ, ಲವ್ಲಿ ಅಂದ ತಕ್ಷಣ ಅಥವಾ ವಶಿಷ್ಠ ಅವರ ಈ ಲವ್ಲಿ ಸಿನಿಮಾ ಅಂತಿದ ಹಂಗೇನೆ ಯಾರೆಲ್ಲ ನೋಡಬಹುದು ಈ ಒಂದು ಸಿನಿಮಾ? ದಿಸ್ ಐ ಕ್ಯಾನ್ ಪ್ರೌಡ್ಲಿ ಸೇ ಇದೊಂದು ಯೂನಿವರ್ಸಲ್ ಕಂಟೆಂಟ್ ಸಿನಿಮಾ. ಆಗ್ಲೇ ನಾವು ಡಿಸ್ಕಸ್ ಮಾಡ್ತಿದ್ದಂಗೆ ನಮ್ಮ ಅಣ್ಣತಮ್ಮಂದ್ರು ಪಡ್ಡೈಕ್ಳು ಭರ್ಪೂರ್ವಾಗಿ ಆಕ್ಷನ್ ಪ್ಯಾಕ್ ಸಿನಿಮಾ, ಅವ್ರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಅಂಡ್ ಪ್ರತಿಯೊಬ್ಬ ಪ್ರೇಮಿನೂ ನೋಡಬೇಕಾದಂಥ, ಪ್ರತಿಯೊಬ್ಬ ಫ್ಯಾಮಿಲಿ ಪರ್ಸನ್ ಕೂಡ ನೋಡಬೇಕಾದಂಥ ಒಂದು ಸಿನಿಮಾ. ಯಾಕಂದರೆ ಅಂದರೆ
ನಾನು ಇವಾಗ ಏನು ಹೇಳಿದ್ರು ಯಾವ ಓವರಾಗಿ ಡೈಲಾಗ್ ಹೊಡಿತಾನೆ ಗುರು ಅಂತ ಅನ್ಸ್ಬೋದೇನೋ, ಬಟ್ ಸಿನಿಮಾ ಬಂದಾಗ ಸಿನಿಮಾದ ಕಂಟೆಂಟು ಅದನ್ನು ನೀವು ನೋಡಿದಾಗಲೇ ಗೊತ್ತಾಗೋದು ಇಲ್ಲ ಇದು ಮಾತಾಡಿದ ವಾಸ್ತವ ಅಂತ. ಅಷ್ಟು ಒಂದು ಅದ್ಭುತವಾದ ಕಾನ್ಸೆಪ್ಟ್, ಅಷ್ಟು ರಿಲೇಟಬಲ್ ಕಾನ್ಸೆಪ್ಟ್. ಆ್ಯಂಡ್ ಈ ಸಿನಿಮಾ ಅಂದರೆ ನೀವು ಲವ್ಲಿ ಆ್ಯಂಡ್ ಇನ್ಸ್ಪೈರ್ಡ್ ಸ್ಟೋರಿ ಅಂತಲೇ ಟ್ಯಾಗ್ ಲೈನ್ ಹಾಕಿದ್ದೀವಿ. ಸೊ ಇನ್ಸ್ಪೈರ್ಡ್ ಫ್ರಮ್ ದ ಇವೆಂಟ್ಸ್ ದಟ್ ಇಸ್ ಹ್ಯಾಪ್ನಿಂಗ್ ಇನ್ ಅವರ್ ಸೊಸೈಟಿ, ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಹಲವಾರು ವಿದ್ಯಮಾನಗಳನ್ನ ಬೇಸ್ ಮಾಡಿ ಬರೆದಿರತಕ್ಕಂಥ ಒಂದು ಕಥೆ. ತುಂಬಾನೇ ಮನಸ್ಸಿಗೆ ನಾಟ್ತಕ್ಕಂಥ ಅಥವಾ ಅಯ್ಯೋ ಹೌದಲ್ವಾ ಈ ರೀತಿ ನಡೀತಿತ್ತಲ್ವಾ, ನಮ್ಮ ಸುತ್ತ ನಡೆದಿದೆ ಅಲ್ವಾ, ನಡೀತಿದೆ ಅಲ್ವಾ. ಸೊ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ಅಥವಾ ಕನ್ಕ್ಲೂಷನ್ ಸಿಗಬೇಕಲ್ವಾ, ಒಂದಷ್ಟು ಶೋಷಣೆಗಳು ತಪ್ಪಬೇಕಲ್ವಾ. ಈ ತರ ಹಲವಾರು ಆಯಾಮಗಳಲ್ಲಿ ಸಿನಿಮಾ ತೆರ್ಕೊಳ್ತಾ ಹೋಗುತ್ತೆ. ಅಂಡ್ ಇಟ್ ಇಸ್ ಲವ್ಲಿ. ಹಾಗಿದ್ರೆ ನಮ್ಮ ಸುತ್ತಮುತ್ತ ನಡೆಯುವಂಥದ್ದೇ ಕಥೆಗಳು ಅಂತ ಬಂದಾಗ ಬಹಳ ಜನಕ್ಕೆ ಇದು ನನ್ನ ಕಥೆ ಇರ್ಬೋದು ಅಂತ ಅನ್ಸೋದು ನಿಜ ಅನ್ಸುತ್ತೆ. ಇರ್ಬೋದಾ ನನ್ನ ಕತೆ ಅನ್ಸ್ಬೋದು, ಅಥವಾ ನಾನು ಕೇಳಿರ್ತಕ್ಕಂಥ ನಾನು ನೋಡಿರ್ತಕ್ಕಂಥ ಕತೆ ಅನ್ಸ್ಬೋದು, ಅಥವಾ ಹೌದು ಇಂಥದ್ದಾಗಿತ್ತು ಇದಕ್ಕೆ ಈ ಥರದ ಒಂದು ಕನ್ಕ್ಲೂಷನ್ ಸಿಗಬೇಕಿತ್ತು ಅಂತ ಅನ್ನಿಸ್ಬೋದು. ಡಿಪೆಂಡ್ಸ್ ನೋಡಿದ್ರೆ ಪರ್ಸ್ಪೆಕ್ಟಿವ್. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ, ಲವ್ ಸ್ಟೋರಿ ಬೇಕು ಅಂತ ಅನ್ಕೊಂಡಿದ್ರೆ, ಫ್ಯಾಮಿಲಿ ಓರಿಯೆಂಟೆಡ್ ಬೇಕು ಅಂದ್ಕೊಂಡಿದ್ರೆ, ಯಾವುದೇ ಬೇಕಿದ್ರು ಲವ್ಲಿಗೆ ಬರ್ಬೋದು. ಅದು ಲವ್ಲಿಯಾಗಿ ನೋಡ್ಕೊಂಡು ಹೋಗ್ಬೋದು. ಬನ್ನಿ ನನ್ನಂತ ಫಸ್ಟ್ ಬೈಕ್ ನೋಡಬೇಕು. ಕಾರ್ ಇದೆ, ಕಾರ್ ಮುಂದೆ ಬೈಕ್ ಇದೆ ನೋಡ್ಕೊಂಡೇ ಇಲ್ಲ. ಸೊ ಇದೇ ಬೈಕ್, ಬೈಕ್ ನೋಡಿನೇ ಆಸೆ ಆಗಿತ್ತು ಸರ್. ಏನಕ್ಕೆ ಬೈಕ್ ಯಾವ ತರ ಯೂಸ್ ಮಾಡಿದ್ರೆ, ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನೀವು ನೋಡಿದ್ರೆ ಬೈಕ್ ಮೇಲೇನೆ ಒಂದು ಈ ಬೈಕ್ಗೆ ತುಂಬಾ ಮಹತ್ವ ಇದೆ ಸಿನಿಮಾದಲ್ಲಿ. ಸುಮ್ಮನೆ ಏನೋ ಫ್ಯಾನ್ಸಿ ಒಂದು ಬೈಕ್ ಅಲ್ಲ, ಓಕೆ, ತುಂಬಾ ಇಂಪಾರ್ಟೆನ್ಸ್ ಇದೆ. ಒಂದು ಬೇಡ ಈಗಲೇ ಹೇಳಿದ್ರೆ ಥ್ರಿಲ್ ಹೋಗ್ಬಿಡುತ್ತೆ ಸಿನಿಮಾ ನೋಡಿ. ವೆರಿ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಬೈಕ್ ಕೂಡ ಕಥೆಯಲ್ಲಿ ಎಮೋಷನಲಿ ಕನೆಕ್ಟೆಡ್. ಆಕ್ಚುಲಿ ಖುಷಿ ಆಯ್ತು ಬೈಕ್ ಸೌಂಡ್ ಕೇಳಿಸಿ.